ಒಬ್ಬ ದೊಡ್ಡ ಹಿರಿಯ ಚಲನಚಿತ್ರ ನಾಯಕಿ ಶ್ರೀಮತಿ ಲೀಲಾವತಿಯವರು ನಿಧನ ಆದರು ಅಂಥೇಳಿ ನನಗೆ ಏರ್ಪೋರ್ಟ್ ಫ್ಲೈಟ್ ಬೋರ್ಡ್ ಆಗುವಾಗ ಮಾಹಿತಿ ಬಂತು. ನನ್ನ ಮನೆಗೆ ಸುಮಾರು 15 ದಿನದಿಂದ ಬಂದಿದ್ರು. ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ರು. ನಾನೊಂದು ಪಶುವೈದ್ಯ ಶಾಲೆ ಹಾಸ್ಪಿಟಲ್ ಕಟ್ಸಿದ್ದೀನಿ, ನೀವು ಉದ್ಘಾಟನೆ ಮಾಡಬೇಕು ಅಂತ. ಅವತ್ತು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ, ಆದರೂ ಅವ್ರು ಬರಬೇಕಪ್ಪ ನೀನು ಅಂತ ನನ್ನ ಕರೆದರು. ಸೊ ಅವ್ರ ಮಗ ಕೂಡ ಬಂದಿದ್ರು. ನಾನು ಎಷ್ಟೇ ಒತ್ತಡ ಇದ್ರು ಕೂಡ ಎಲೆಕ್ಷನ್ ಬಂದಿದ್ದಲ್ಲಿ ನಾನು ನಮ್ಮ MLA ಶ್ರೀನಿವಾಸ್ ಅವ್ರಿಗೆ ಹೇಳಿ ಏನೇ ಕಷ್ಟ ಆದರೂ ನಾನು ಬಂದು ಉದ್ಘಾಟನೆ ಮಾಡಿ ಹೋಗ್ತೀನಿ ಅಂತೇಳಿ ಅವರ ಕೊನೆ ಉಸಿರು ಎಳೆಕ್ಕಿಂತ ಮುಂಚಿತಗೊಂದು ಆಸೆ. ಅವರೇನೋ ದೊಡ್ಡ ಶ್ರೀಮಂತರಲ್ಲ, ಅನುಕೂಲಸ್ಥರಲ್ಲ, ಆದರೆ ಮಾನವೀಯತೆ ನಾವು ಲೆಕ್ಕ ಹಾಕಬೇಕು. ಒಂದು ಜನರಿಗೋಸ್ಕರ ಒಂದು ರೆಗ್ಯುಲರ್ PSC ಬಿಲ್ಡಿಂಗ್ನ ಕಟ್ಕೊಟ್ಟಿದ್ದಾರೆ, ಇನ್ನೊಂದು ಪಶುವೈದ್ಯಶಾಲೆ ಕಟ್ಕೊಟ್ಟಿದ್ದಾರೆ. ಆ ಊರಿಗೆ ತಮ್ಮ ಸಂಬಂಧಪಟ್ಟಂತೆ ಚಿಕ್ಕದಾಗಿ ಏನೋ ಒಂದು 7-8 ಎಕರೆ ಜಮೀನಿದೆ, ಅದು ಬಿಟ್ಟರೆ ಬೇರೆ ಏನೇನು ಇಲ್ಲ. ಅವ್ರ ಹತ್ರ ಸರಳತೆ ಬದುಕ್ತಾ ಇದ್ದಂಥವ್ರು. ಭಾಳ ನನಗೂ ಸುಮಾರು ಒಂದು 40 ವರ್ಷದಿಂದ ಭಾಳ ಆತ್ಮೀಯತೆಯಿಂದ ಗೊತ್ತಿದ್ರು. ನಾನು ಜೈಲ್ ಮಂತ್ರಿ ಆಗಿದ್ದಾಗ ಫಸ್ಟು ನನ್ನ ಭೇಟಿ ಮಾಡಿ ನನಗೆ ಜೈಲಲ್ಲಿ ಶೂಟಿಂಗ್ ಮಾಡಿ ಮಾಡೋಕ್ಕೆ ಪರ್ಮಿಷನ್ಗೆ ನಂತರ ಬಂದಿದ್ರು. ಆಗ ಅವರ ಅನೇಕ ವಿಚಾರಗಳನ್ನು ಅವರ ಕುಟುಂಬ ದುಃಖ ದುಮಾನ ಎಲ್ಲ ಕೂಡ ಗಂಟುಗಟ್ಟಲೆ ನಂತರ ಹಂಚ್ಕೊಂಡಿದ್ರು. ಜೊತೆಗೆ ರಾಧಾಕೃಷ್ಣ ಅವ್ರ ಕಾಲದಿಂದ ಹಿಡಿದು ಇಂದಿರಾ ಗಾಂಧಿ ಅವ್ರ ಕಾಲದಿಂದ ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳ ಬಗ್ಗೆ, ಅವ್ರು ಯಾರ ಜೊತೆ ನಟನೆ ಮಾಡಿದ್ರು, ಅದಕ್ಕೆ ಯಾವ್ದಾವ ರೀತಿ ಪುರಸ್ಕಾರಗಳು ಸಿಕ್ತು, ಅವ್ರ ಕಷ್ಟ, ಅವ್ರ ಮಗನ ಯಶಸ್ಸಿಗೋಸ್ಕರ ಮಾಡಿದಂಥ ಪ್ರಯತ್ನ, ಆಮೇಲೆ ಅವ್ರ ಮೇಲೆ ದೊಡ್ಡ ಒಂದು ದೊಡ್ಡ ಪಿತೂರಿ ಕೂಡ ನಡೆದು ಅವರ ಬೆಳವಣಿಗೆಗೆ ಸಹಿಸೋಕ್ಕಾಗದೆ ಮಾಡಿದಂಥ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಂಥ ಅನೇಕ ಘಟನೆಗಳು ನನಗೆ ಈಗ ನೆನಪಾಗ್ತಾ ಇದೆ. ನಾನು ಅದನ್ನ ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅದು ಬೇರೆಯವ್ರಿಗೆಲ್ಲ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಆದರೆ ಅವರ ಹೃದಯ ಶ್ರೀಮಂತಿಕೆ ಇದೆಯಲ್ಲ, ಅದು ಭಾಳ ದೊಡ್ಡದು. ಎಲ್ಲ ಸಮಾಜದ ಎಲ್ಲ ವ್ಯಕ್ತಿಗಳು ಕೂಡ ಇಂಥ ಒಂದು ದೊಡ್ಡ ಕೆಲಸಕ್ಕೆ, ಸೇವೆ ಮಾಡೋಂಥ ಕೆಲಸಕ್ಕೆ ಇವತ್ತಿಲ್ಲ ಅವರು. ಆದರೆ ಅವರ ನೂರಾರು ಚಲನಚಿತ್ರದ ಅಭಿನಯಗಳು ಅವೆಲ್ಲ ಉಳ್ಕೊಂಡಿದೆ. ಅವ್ರು ಮಾಡಿದಂಥ ದಾನ ಧರ್ಮ ಕೆಲಸಗಳು ಇವತ್ತು ಬದುಕಿವೆ. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇನ್ನು ಬೇರೆ ವಿಚಾರಗಳು ನಾನು ಮುಂದಕ್ಕೆ ಅವ್ರ ವಿಚಾರ ಪ್ರಸ್ತಾವನೆ ಮಾಡೋಂಥ ಸಂದರ್ಭ ಬರ್ತದೆ, ವಿಧಾನಸಭೆಯಲ್ಲಿ ಕೂಡ ಬರ್ತದೆ. ಅದೊಂದು ದಾಖಲೆಗೆ ಅಲ್ಲಿ ನಾನು ಪ್ರಸ್ತಾವನೆಯನ್ನು ನಾನು ಮಾಡ್ತೇನೆ. ಅದನ್ನು ನೋಡಿದೆ ಸರ್ಕಾರ ಖಂಡಿತ. ಈಗ ನಾವು ಆಲೆ ನಮ್ಮ MLA ಶ್ರೀನಿವಾಸ್ ಅವರು ಆಫೀಸರ್ಸ್ ಹತ್ರ ಮಾತಾಡಿದ್ದಾರೆ, ವಿನೋದ್ ರಾಜಿನ ಫೈನಲ್ಲು ಎಲ್ಲಿ ಮಾಡಬೇಕು ಏನು ಅಂತ. ಬಟ್ ಅದಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ ಲೋಕಲ್ ಆಫೀಸರ್ಸ್ ಹತ್ರ ಮಾತಾಡಿ ಅದಕ್ಕೆ ನೋಡೋಕ್ಕೆ ಭಾಳ ಜನ ಕಲಾವಿದರು ಎಲ್ಲ ಕೂಡ ಬರ್ತಾರೆ. ಅದಕ್ಕೆ ಅವರು ಎಲ್ಲಿ ಅಂತ ತೀರ್ಮಾನ ಮಾಡಲಿ, ಆಮೇಲೆ ನನ್ನ ಟೈಮನ್ನು ನಾನು ತಿಳಿಸಿ.